ಸದ್ಯಕ್ಕೆ ಹಾವು ಏಣಿ ಆಟ ಮುಂದುವರೆದಿದೆ. ಸದ್ಯಕ್ಕೆ ಎನ್ಡಿಎ ಮೈತ್ರಿಕೂಟ 290 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಅಸ್ಸಾಂನಲ್ಲಿ ಬಿಜೆಪಿ 10 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಕಾಂಗ್ರೆಸ್ 6 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಈಶಾನ್ಯ ರಾಜ್ಯಗಳಲ್ಲಿ ಸಾಕಷ್ಟು ಸಮಸ್ಯೆಗಳ ಮಧ್ಯದಲ್ಲೇ ಯಾವಾಗಲೂ ಚುನಾವಣೆ ನಡೆಯೋದು. ಸೊ ಅಭಿವೃದ್ಧಿ ವಿಚಾರವಾಗಿ ಎಲ್ಲ ಪಕ್ಷಗಳು ಅಜೆಂಡಾವನ್ನು ಮುಂದಿಡ್ತಾವೆ. ಸೊ ಈ ಸಲ ಮತದಾರ ಈಶಾನ್ಯ ರಾಜ್ಯದಲ್ಲಿ ಯಾರಿಗೆ ಒಲವನ್ನು ವ್ಯಕ್ತಪಡಿಸಿದ್ದಾನೆ ಅಂದರೆ, ಸದ್ಯದ ಟ್ರೆಂಡ್ ಪ್ರಕಾರ ಬಿಜೆಪಿ 10 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಇನ್ನು ಉತ್ತರ ಪ್ರದೇಶದಲ್ಲಿ ಇಂಡಿಯಾ ಆಗಿದೆ, ಎನ್ಡಿಎ ಹಾವು ಏಣಿ ಆಟ ಮುಂದುವರೆದಿದೆ. ಒಂದು ಮಾತನ್ನು ಹೇಳ್ತಾರೆ ರಾಜಕೀಯ ವಿಶ್ಲೇಷಕರು ಯಾವಾಗಲೂ, ಉತ್ತರ ಪ್ರದೇಶದಲ್ಲಿ ಲೋಕಸಭಾ ಕ್ಷೇತ್ರ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಯಾರು ಗೆಲ್ತಾರೆ ಆ ಪಕ್ಷನೇ ಭಾರತವನ್ನ ಆಳೋದು, ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದು ಅಂತ. ಸೊ ಈ ಸಲ ಯೋಗಿ ಮೋದಿ ಜಂಟಿಯಾಗಿ ಅಬ್ಬರದ ಪ್ರಚಾರವನ್ನು ಒನ್ಸ್ ಅಗೇನ್ ಮಾಡಿದ್ರು, ಮತದಾರನ ಸೆಳೆಯೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು. ಆದ್ರೆ ಹಾವು ಏಣಿ ಆಟ ಉತ್ತರ ಪ್ರದೇಶದಲ್ಲಿ ಮುಂದುವರೆದಿದೆ. ಸೊ ಇಂಡಿಯಾ ಒಕ್ಕೂಟ 200 ಗಡಿ ದಾಟಿ ಮುನ್ನುಗ್ಗಿ ಹೋಗ್ತಾ ಇದೆ. ಫೈನಲಿ ಎಷ್ಟು ಸ್ಥಾನದಲ್ಲಿ ಅಫಿಷಿಯಲ್ ಆಗಿ ಗೆಲ್ತಾರೆ ಅನ್ನೋದು ಈಗಿರುವಂತ ಕುತೂಹಲ. ಯಾಕಂದ್ರೆ ಎಕ್ಸಿಟ್ ಪೋಲ್ ಬಂದ ಮೇಲೆ ಇದೆಲ್ಲ ಸುಳ್ಳು, ಇದೊಂದು ಫ್ಯಾಂಟಸಿ ಅಂತೆಲ್ಲ ಆರೋಪಗಳನ್ನ ಮಾಡಲಾಗ್ತಾ ಇತ್ತು. ಸೊ ಎಕ್ಸಿಟ್ ಪೋಲ್ ಪ್ರಕಾರನೇ ಇಲ್ಲಿ ನಂಬರ್ ಸಿಗುತ್ತಾ ನೋಡ್ಬೇಕಾಗತ್ತೆ. ಕೋಲಾರದಲ್ಲಿ ಜೆಡಿಎಸ್ ಅಭ್ಯರ್ಥಿಗೆ ಭಾರಿ ಮುನ್ನಡೆ ಸಿಕ್ಕಿದೆ. ಮಲ್ಲೇಶ್ ಬಾಬು ಅವರಿಗೆ 42,829 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಮಲ್ಲೇಶ್ ಬಾಬು ಅವರು. ಗೌತಮ್ ಅವರಿಗೆ ಕಾಂಗ್ರೆಸ್ ಎಲ್ಲ ಒಳೇಟು ಆಂತರಿಕ ಭಿನ್ನ ಮತ ಇತ್ತಲ್ಲ ಅದೇ ಮೈನಸ್ ಆಯ್ತಾ ಹೊಡ್ತಾ ಕೊಡ್ತಾ. ರಮೇಶ್ ಕುಮಾರ್ ಹಾಗೇನೆ ಕೆ ಎಚ್ ಮುನಿಯಪ್ಪ ಬಣದ ಮಧ್ಯದ ಫೈಟ್ ಅಲ್ಲಿ ಗೌತಮ್ ಅವ್ರಿಗೆ ಟಿಕೆಟ್ ಸಿಕ್ಕಿತ್ತು. ಒಟ್ಟ ಕೆಲಸ ಮಾಡ್ತೀವಿ ಅಂತ ಮೇಲ್ನೋಟಕ್ಕೆ ಹೇಳಿದ್ರು ಕೂಡ ಇಲ್ಲಿ ಒಳೇಟನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಗೆ. ಕಾಂಗ್ರೆಸ್ನ ನಾಯಕರೇ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಭಾರಿ ಸಂಖ್ಯೆಯಲ್ಲಿ ಅವರು ಹಿನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಉತ್ತರ ಕನ್ನಡದಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. ಸೊ ಇಲ್ಲಿ ಅನಂತಕುಮಾರ್ ಹೆಗಡೆ ಅವರ ಮುನಿಸು ಕಾಗೇರಿ ಅವರಿಗೆ ಎಫೆಕ್ಟ್ ಮಾಡಬಹುದು ಅಂತ ವಿಶ್ಲೇಷಣೆಗಳು ನಡೀತಾ ಇತ್ತು. ಅದು ಕಾಂಗ್ರೆಸ್ಗೆ ವರವಾಗಬಹುದು ಅಂತ ಅಂದಾಜಿತ್ತು. ಆದ್ರೆ ಅಲ್ಲಿ ಹಿಂದುತ್ವ ಅನ್ನೋ ಒಂದು ಸ್ಟ್ರಾಂಗ್ ಅಜೆಂಡಾ ಇದೆಯಲ್ಲ, ಅದು ಬಿಜೆಪಿಗೆ ಮಣೆಯನ್ನ ಹಾಕ್ತಾ ಇದೆ. ಇನ್ನು ತುಮಕೂರಲ್ಲಿ ಬಿಜೆಪಿಯ ವಿ ಸೋಮಣ್ಣ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಸದ್ಯದ ಟ್ರೆಂಡ್ ಪ್ರಕಾರ ಸುಮಾರು 2,694 ಮತಗಳ ಅಂತರದಿಂದ ಸೋಮಣ್ಣ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಎಸ್, ಈಗಾಗಲೇ ನಾವು ಮ್ಯಾಜಿಕ್ ವಾಲ್ ಮೂಲಕವಾಗಿ ಕೂಡ ನಿಮಗೆ ಅದನ್ನು ಕೇಳ್ತಾ ಇದ್ದೀನಿ. 517 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಟ್ರೆಂಡ್ ಇದುವರೆಗೆ ಸಿಕ್ಕಿದೆ. 290 ಕಡೆಗಳಲ್ಲಿ NDA ಮುನ್ನಡೆಯನ್ನು ಸಾಧಿಸಿದರೆ ಇಂಡಿಯಾ ಬ್ಲಾಕ್ ನೋಡಿ, 200 ಹೆಚ್ಚು ಕ್ಷೇತ್ರಗಳಲ್ಲಿ ಈಗಾಗಲೇ ಮುನ್ನಡೆಯನ್ನು ಸಾಧಿಸಿದೆ ಇಂಡಿಯಾ ಬ್ಲಾಕ್. ಇಂಡಿಯಾ ಬ್ಲಾಕ್ ಕೂಡ ಬಹಳ ದೊಡ್ಡದಾದಂಥ ಫೈಟರ್ ಕೊಟ್ಟಿದೆ. ಅದು ಸ್ಪಷ್ಟವಾಗಿ ನಮಗೆ ಗೋಚರಿಸ್ತಾ ಇರುವಂಥದ್ದು ಉತ್ತರ ಪ್ರದೇಶದಲ್ಲಿ. ಉತ್ತರ ಪ್ರದೇಶದಲ್ಲಿ ಏನು ಕಂಪ್ಲೀಟ್ ಆಗಿ ಭಾರತೀಯ ಜನತಾ ಪಕ್ಷ ಗೆಲ್ತಾ ಇದ್ದಂತಹ ಕ್ಷೇತ್ರಗಳಿದ್ದಾವಲ್ಲ, ಅಲ್ಲಿ ಈ ಬಾರಿ ಇಂಡಿಯಾ ಬ್ಲಾಕ್ ಮುನ್ನಡೆಯನ್ನು ಸಾಧಿಸ್ತಾ ಇರುವಂತಹ ಕ್ಷೇತ್ರಗಳ ಸಂಖ್ಯೆ ಗೋಚರಿಸ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಏನು ದೊಡ್ಡ ನಿರೀಕ್ಷೆಯನ್ನು ಭಾರತೀಯ ಜನತಾ ಪಕ್ಷ ಇಟ್ಕೊಂಡಿತ್ತು, ಆ ಟ್ರೆಂಡ್ ಸದ್ಯಕ್ಕೆ ಕಾಣ್ತಾ ಇಲ್ಲ. ಹಾಗೆಯೇ ಕರ್ನಾಟಕದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ BJPಯ ಟ್ರೆಂಡ್ ಕಡಿಮೆ ಆಗಿರುವಂಥದ್ದು, ಅದು ಕಾಂಗ್ರೆಸ್ಗೆ 1 ಎಷ್ಟೇ ಹೆಚ್ಚು ಸ್ಥಾನಗಳು ಗಳಿಕೆ